भविष्यवाणी करने का साहस करता हूं। अंधेरा छटेगा, सूरज निकलेगा, कमल खिलेगा। ಭಾರತ ದೇಶ ಕಲೆ ಸಂಸ್ಕೃತಿಯ ಜೊತೆಗೆ ಸನಾತನ ಸಂಪ್ರದಾಯಗಳ ನಾಡು. ಅದರಲ್ಲಿ ನಮ್ಮ ಕರುನಾಡು ನಮ್ಮ ಹೆಮ್ಮೆಯ ಬೀಡು. ಇಂತಹ ನಾಡಲ್ಲೂ ಸಹ ಬಡತನ, ಜಾತೀಯತೆ ಮತ್ತು ಹತ್ತು ಹಲವು ಸಮಸ್ಯೆಗಳು ತಲೆ ಎತ್ತಿ ನಿಂತಿವೆ. ಇಂತಹ ಎಷ್ಟೋ ಸಮಸ್ಯೆಗಳಿಗೆ ಆಸರೆಯಾಗಿ, ಬಡವರಿಗೆ ಧ್ವನಿಯಾಗಿ, ನೊಂದವರಿಗೆ ಆಸರೆಯಾಗಿ ಬೆಳೆದು ಬಂದ ನಾಯಕರೇ ನಮ್ಮ ಸಕ್ಕರೆ ನಾಡಿನ ಅಕ್ಕರೆಯ ಮಗ ಶ್ರೀ ಮುರುಗೇಶ್ ನಿರಾಣಿಯವರು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ತಾವು ಮಾಡಿರುವಂತ ಆಶೀರ್ವಾದದ ಋಣ ನಾನು ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ನನ್ನ ಜೀವನದ ಕೊನೆಯ ಉಸಿರಿರುವವರೆಗೂ ತಮ್ಮ ಸೇವೆಯನ್ನು ಮಾಡಿ ಆ ಋಣವನ್ನು ತೀರಿಸ್ತೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ಮುರುಗೇಶ್ ನಿರಾಣಿ, ಉತ್ತರ ಕರ್ನಾಟಕದಲ್ಲಿ ಇವರ ಹೆಸರು ಕೇಳದವರೇ ಯಾರೂ ಇಲ್ಲ. ಎಷ್ಟೋ ಜನರಿಗೆ ಹೊಸ ಉದ್ಯೋಗ ಮಾಡೋದಕ್ಕೆ ಸ್ಫೂರ್ತಿಯಾದವರು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟ ದೈವ ಇವರು, ರೈತರ ಪಾಲಿನ ಕಣ್ಮಣಿ ನಮ್ಮ ಮುರುಗೇಶ್ ನಿರಾಣಿಯವರು. ಒಂದು ಮುತ್ತಿನ ಕತೆ, ಮುತ್ತು ರಾಜನ ಕತೆ, ನೀ ಹೋಗೋ ದಾರಿಗೆ ಹೂ ಬಿದ್ದಿದ ಕತೆ, ನೀ ನಾಳೆ ನಂಬಿ ಬದುಕೋ ಕಂದ, ಯುವರಾಜ ನೀನು ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು, ಕಾದರೂ ನೋಡಲು ನಿನ್ನ ಮುಖ, ತಿಳಿಯೋ ಅವರ ಕಷ್ಟ ಸುಖ, ಹೋಗವಾ ಬಿಟ್ಟವಾ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿ. ಒಂದು ಬಡ ಕುಟುಂಬದಲ್ಲಿ ಶ್ರೀಯುತ ರುದ್ರಪ್ಪ ಮತ್ತು ಮಾತೋಶ್ರೀ ಸುಶೀಲಾ ತಾಯಿ ನಿರಾಣಿಯವರ ಮಗನಾಗಿ ಜನಿಸಿದ ಇವರು ಓದಿ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದುಕೊಂಡು ಸ್ವಂತ ಉದ್ಯೋಗ ಸ್ಥಾಪಿಸುವ ಹುಮ್ಮಸ್ಸಿನಲ್ಲಿದ್ದ ಇವರು ಅನೇಕ ಕಾರ್ಯಗಳು ನಿರ್ಮಿಸಿ ಈಗ ನಿರಾಣಿ ಸಮೂಹ ಸಂಸ್ಥೆಯ ಹೆಸರಿನ ಅನೇಕ ಉದ್ಯಮಗಳಿಗೆ ಕಾರಣೀಭೂತರಾಗಿದ್ದಾರೆ.
ಮೂಲತಃ ಉದ್ಯಮಿಯಾಗಿದ್ದರೂ ಸಹ ಸಮಾಜದ ಒಳಿತಿಗೆ ದುಡಿಯುವ ಮನಸ್ಸನ್ನು ಹೊಂದಿದವರು. ಆದ ಕಾರಣ ಸಮಾಜ ಸೇವೆಗೆಂದೇ ರಾಜಕೀಯ ಪ್ರವೇಶ ಮಾಡಿ ಬೀಳಗಿ ಮತಕ್ಷೇತ್ರದಿಂದ ಶಾಸಕರಾಗಿ ಎಲ್ಲ ರೀತಿಯಿಂದಲೂ ಹಿಂದುಳಿದಿದ್ದ ಬೀಳಗಿ ಕ್ಷೇತ್ರವನ್ನು ಜನರ ಕಣ್ಕುಕ್ಕುವಂತೆ ಅಭಿವೃದ್ಧಿ ಮಾಡಿದ್ದನ್ನು ಜನ ಇನ್ನೂ ಮರೆತಿಲ್ಲ. ಮಿನಿ ವಿಧಾನಸೌಧ ಹಾಗೆಂದರೇನು ಎಂದು ಕೇಳುವ ಕಾಲವೊಂದಿತ್ತು. ಅಂತಹ ಸಮಯದಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಸುಮಾರು 2 ಕೋಟಿ ವೆಚ್ಚ ಮಾಡಿ ಜನರ ಕಣ್ಸೆಳೆಯುವಂತೆ ಹಾಗೆ ಕಟ್ಟಡ ನಿರ್ಮಿಸಿ ಸಾರ್ವಜನಿಕರಿಗೆ ಒಂದೇ ಕಡೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಸಲ್ಲಿಸಿಕೊಟ್ಟ ಹೆಮ್ಮೆ ನಮ್ಮ ಮುರುಗೇಶ್ ನಿರಾಣಿಯವರಿಗೆ ಸಲ್ಲುತ್ತದೆ. ಈ 70 ವರ್ಷಗಳ ಸ್ವತಂತ್ರ ಬಂದ ನಂತರ ಯಾರಾದರೂ ಅಭಿವೃದ್ಧಿ ಮಾಡಿದ ಶಾಸಕರಿದ್ದರೆ ಅದು ಮುರುಗೇಶ್ ನಿರಾಣಿ ಅಂತ ನಾನು ಹೆಮ್ಮೆಯಿಂದ ಹೇಳಲು ಇಚ್ಛಿಸ್ಬಿಡುತ್ತೇನೆ. ವೃದ್ಧಿ ಅಭಿವೃದ್ಧಿ ಸಮೃದ್ಧಿಯತ್ತ ಬಿಳಿಗಿ ತಾಲೂಕು ಹೋಗಬೇಕಾದ್ರೆ ನಮಗೆ ಇನ್ನೊಮ್ಮೆ ಮುರುಗೇಶ್ ನಿರಾಣಿ ಎಂಬ ರತ್ನ ಅತಿ ಮುಖ್ಯವಾಗಿದೆ. ಹೈಟೆಕ್ ಬಸ್ ಸ್ಟ್ಯಾಂಡ್ಗಳು ಕೇವಲ ಮಹಾನಗರಗಳಲ್ಲಿ ಸೀಮಿತ ಎನ್ನುವ ಕಾಲದಲ್ಲಿ ಬೆಂಗಳೂರು ಮಾದರಿಯ ಬಸ್ ನಿಲ್ದಾಣವನ್ನು ಬೀಳಗಿ ಕ್ಷೇತ್ರದಲ್ಲಿ ನಿರ್ಮಿಸಿದ ಹೆಮ್ಮೆ ನಮ್ಮ ನಿರಾಣಿಯವರದು. ಅಷ್ಟೇ ಅಲ್ಲ, ಬೀಳಗಿಯಿಂದ ಸೋಲಾಪುರ್, ಹುಬ್ಬಳ್ಳಿ, ಬೆಂಗಳೂರು, ಹೈದರಾಬಾದ್, ರಾಯಚೂರುಗಳಿಗೆ ನೇರ ಸಂಪರ್ಕ ಕಲ್ಪಿಸಿಕೊಟ್ಟ ಹೆಮ್ಮೆ ನಮ್ಮ ಮುರುಗೇಶ್ ನಿರಾಣಿಯವರದು. ಬೀಳಗಿ ಕ್ಷೇತ್ರದಲ್ಲಿ ಶ್ರೀಮತಿ ಸುಶೀಲಾ ತಾಯಿ ರುದ್ರಪ್ಪ ನಿರಾಣಿಯವರ ಹೆಸರಿನಲ್ಲಿ ಸ್ವಂತ ಜಮೀನು ನೀಡಿ 8 ಕೋಟಿ ರೂಪಾಯಿ ವೆಚ್ಚ ಮಾಡಿ ಪಾಲಿಟೆಕ್ನಿಕ್ ಮಹಾವಿದ್ಯಾಲಯ ನಿರ್ಮಾಣ ಮಾಡಿ ಜೊತೆಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು 5 ಪದವಿ ಪೂರ್ವ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಪ್ರತಿ ಹಳ್ಳಿಗಳಿಗೆ ಸರ್ಕಾರಿ ಶಾಲೆಗಳನ್ನು ನಿರ್ಮಿಸಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ ವೀರ ನಮ್ಮ ಮುರುಗೇಶ್ ಆರ್ ನಿರಾಣಿಯವರು. ಎಲ್ಲ ಮಕ್ಕಳಿಗೆ ಶಾಲೆ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡ್ಯಾರ, ಬಡ್ರು ಮಕ್ಕಳಿಗೆ ಹಾಸ್ಟೆಲ್ ಮಾಡ್ಯಾರ. ಇದು ಈ ಕೋಲೂರು ಅಷ್ಟೇ ಅಲ್ಲ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಥರದ ಊರು ಗ್ರಾಮಗಳಿಗೆ ಒಳ್ಳೆ ಕೆಲಸವನ್ನು ಮಾಡ್ಯಾರ. ಬೀಳಗಿಯಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಅಗ್ನಿಶಾಮಕ ಸ್ಟೇಷನ್ ಸ್ಥಾಪನೆ ಹಾಗೂ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ನಮ್ಮ ನಾಯಕರು. ಬ್ರಿಡ್ಜ್ಗಳು ಅಭಿವೃದ್ಧಿಯ ಸಂಕೇತ ಎಂದು ಹೇಳಲಾಗುತ್ತದೆ. ಅದರಂತೆ 2 ಪ್ರಮುಖ ಊರುಗಳಾದ ಕಾತರಕಿ, ಕಲಾದಗಿ ಅಂತರ್ಜಿಲ್ಲಾ ರಸ್ತೆ ಸಾರಿಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾತರಕಿ ಕಲಾದಗಿ ಬ್ರಿಡ್ಜ್ ಬ್ಯಾರೇಜ್ ನಿರ್ಮಾಣ. ಸನ್ಮಾನ್ಯ ಮುರುಗೇಶ್ ನಿರಾಣಿಯವರು ಬಡವರ ಬಂಧು ಹಾಗೂ ದೀನದಲಿತರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ಬದುಕಬೇಕಾದರೆ ಅತಿ ಅವಶ್ಯಕವಾದ ವಸ್ತು ಕುಡಿಯುವ ನೀರು. ಅಂತ ಕುಡಿಯುವ ನೀರನ್ನು ವ್ಯವಸ್ಥಿತವಾಗಿ ಕಲ್ಪಿಸುವ ಸಲುವಾಗಿ 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 7 ವಿಭಾಗಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಾರಿಗೆ ಗೊಳಿಸಿದ್ದು ನಮ್ಮ ಮುರುಗೇಶ್ ನಿರಾಣಿಯವರು. ತೆಗ್ಗಿ ಸಿದ್ದಾಪುರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ರು, ಆಮೇಲೆ ಉಚಿತ ಕಣ್ಣಿನ ತಪಾಸಣೆ ಏರ್ಪಡಿಸಿದ್ರು. ಕೈಲಾಗಲಂತ ಬಡವರಿಗೆ ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲಿ ಹೋಗುವಂತ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಮಾಡಿದ್ರು. ಬೀಳಗಿಯಲ್ಲಿ ಮತ್ತು ಅನಗವಾಡಿಯಲ್ಲಿ ವಾಯು ವಿಹಾರಕ್ಕೆಂದೆ ಕೆರೆಗಳನ್ನು ತುಂಬಿಸಿ ಅವುಗಳನ್ನ ಪ್ರವಾಸಿ ಸ್ಥಾನವಾಗಿ ಮಾಡಿದ್ದು ನಮ್ಮ ಮುರುಗೇಶ್ ನಿರಾಣಿಯವರು. ನೀತಿಯೊಂದೇ ನಿನ್ನ ವಸ್ತ್ರ, ಪ್ರೀತಿಯೊಂದೇ ನಿನ್ನ ಮಂತ್ರ, ನಿನ್ನ ಸಹನೆ ಸ್ವಾಭಿಮಾನ ಪರೂಪವೇ. ದೂರವಿರಲಿ ಹತ್ತಿರವಿರಲಿ, ದೂರು ಅವರು ದೂರುತ್ತಲಿರಲಿ, ನಿನ್ನ ಹಾಗೆ ನೀ ನಡೆಯೋದೇ ನಿಜ ರೂಪವು. ಸರ್ಕಾರ ಬದಲಾವಣೆ ಮಾಡುವುದರ ಜೊತೆಗೆ ಬಿಜೆಪಿಯನ್ನು ಗೆಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಪಥದಲ್ಲಿ ಒಯ್ಯಲಿಕ್ಕೆ, ಕರ್ನಾಟಕದ ಪ್ರಗತಿಯನ್ನು ಸಾಧಿಸಲಿಕ್ಕೆ ಪರಿವರ್ತನೆ ಅವಶ್ಯವಾಗಿದ್ದು ಪರಿವರ್ತನೆ ಜಗದ ನಿಯಮ. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಪರಿವರ್ತನೆ ಆಗಬೇಕಾಗಿದೆ, ಪರಿವರ್ತನೆಗೆ ಮತವನ್ನು ನೀಡಬೇಕಾಗಿದೆ, ಕರ್ನಾಟಕದ ಅಭಿವೃದ್ಧಿಯನ್ನು ನಾವು ಕಾಣಬೇಕಾಗಿದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ, ರಾಜ್ಯದಲ್ಲಿ ಬಿ.ಎಸ್. ಯಡಿಯೂರಪ್ಪನವರ ಸರ್ಕಾರ. ಹಾಗಾಗಿ ಬೀಳಗಿ ಮತಕ್ಷೇತ್ರದಲ್ಲಿ ಮುರುಗೇಶ್ ನಿರಾಣಿಯವರು ಶಾಸಕರಾಗಿ
ತಮ್ಮ ಸೇವೆಯನ್ನು ಮಾಡತಕ್ಕಂಥ ಅವಕಾಶ ಕಲ್ಪಿಸಲು ತಮ್ಮ ಅಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಕ್ಷಕ್ಕೆ ನೀಡಿ ತಮ್ಮ ಸೇವೆಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಆಗ್ರಹಿಸ್ತಾ ಇದೆ. ಕಣ್ಣೀರಿಗೆ ಕಣ್ಣಲ್ಲಿ ಸ್ಥಳವಿಲ್ಲ, ನಿನ್ನ ರೆಪ್ಪೆಯ ಕಾವಲು ಇರುವಾಗ, ನೆತ್ತರಿಗೆ ಮಣ್ಣಲ್ಲಿ ನೆಲೆಯಿಲ್ಲ, ನೀ ಮಣ್ಣಿನ ಮಗನಾಗಿರುವಾಗ, ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೇ, ಮಹಾರಾಜನೇ. ವಿದ್ಯುತ್ ಪ್ರತಿಯೊಬ್ಬ ಶ್ರೀ ಸಾಮಾನ್ಯನಿಗೂ ತುಂಬಾ ಅವಶ್ಯಕತೆವಾಗಿದ್ದು, ಇಂತಹ ವಿದ್ಯುತ್ ಅನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸುವ ಮಹಾದಾಸೆಯನ್ನು ಹೊಂದಿದ್ದು ನಮ್ಮ ನಾಯಕರು ಗಿರಿಸಾಗರ, ಕೋಲೂರು, ಮುಂಡಗನೂರು, ಶಿರಗುಪ್ಪಿ, ಸಾವಳಗಿ, ಕಲ್ಬೆಳಗಿ, ತೆಗ್ಗಿ, ಅನಗವಾಡಿ ಮುಂತಾದ ಕಡೆ ನೂತನ ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಸೌಲಭ್ಯಗಳನ್ನು ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪನವರು ಹಸಿರು ಶಾಲ ಹೊದ್ದು ರೈತರ ಹೆಸರಿನಿಂದ ಪ್ರಮಾಣ ವಚನ ಸ್ವೀಕರಿಸಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡನೆ ಮಾಡಿದ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಸಿದ್ದಲಿಂಗಪ್ಪ, ಯಡಿಯೂರಪ್ಪ ಎಂಬ ಹೆಸರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ರೈತ ಮತ್ತು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಬಿಜೆಪಿ ಸರ್ಕಾರದಲ್ಲಿ ಶ್ರೀಮಂತ ಬಡವ ಎನ್ನದೆ ಕ್ಷೇತ್ರದ ಪ್ರತಿ ಕುಟುಂಬಗಳಿಗೆ ಹತ್ತಾರು ಯೋಜನೆಗಳನ್ನು ಜಾರಿಗೆ ತಂದು ಬಡವರ ನೆರವಿಗೆ ಬಂದಿದ್ದರು. ನಮ್ಮ ಮುರುಗೇಶ್ ಆರ್ ನಿರಾಣಿಯವರು ಬೀಳಗಿ ಕ್ಷೇತ್ರದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಿಸಿ ಬಡವರ ಪಾಲಿನ ಆಶಾಕಿರಣರಾಗಿದ್ದಾರೆ. ಜೀವಗಳನ್ನು ಉಳಿಸಿದ ಜೀವದಾತರಾಗಿದ್ದಾರೆ. ಅವರು ನಿಮ್ಮನ್ನು ಹುಬ್ಬಳ್ಳಿಗೆ ಆಗಲಿ ಅಲ್ಲಿಗೆ ಆಗಲಿ ತಮ್ಮದೇ ಗಾಡಿ ಹೋದ ನಿಮ್ಮನ್ನು ಕರ್ಕೊಂಡು ಹೋಗಿ ಕಣ್ಣು ತೋರಿಸಿ ಆಪರೇಷನ್ ಮಾಡಿಸಿ ಮತ್ತೆ ನಿಮ್ಮನ್ನು ಇಲ್ಲಿ ಸುರಕ್ಷಿತವಾಗಿ ತಂದು ಹುಡುಗರು ಇಟ್ಕೊಂಡಾರ. ಆದರೆ ಅವರು ಚುನಾವಣೆ ಒಳಗೆ ಅಂಥ ಅವ್ರನ್ನ ನಾವು ಗೆಲ್ಲಿಸ್ಬೇಕು, ಕೋರ್ಟ್ ಹಾಕಬೇಕು. ಯಾಕಂದರೆ ಉಪಕಾರ ಮಾಡುವಂಥ ಮನುಷ್ಯನಿಗೆ ನಾವು ಅಪಕಾರ ಎಂದೂ ಮಾಡಬಾರ್ದು. ಅದು ದೇವರು ಮೆಚ್ಚೋದಿಲ್ಲ. ನಿಮಗೆ ಉಪಕಾರ ಮಾಡ್ತಾರಿಲ್ಲ, ನಿಮ್ಮ ಕಡೆಯಿಂದ ಏನಾದ್ರು ದುಡ್ಡು ತಗೋತಾರ ಇಲ್ಲ? ನಿಮ್ಮನ್ನ ಪುಕ್ಕಟ್ಟುವಾಗಿ ಕರ್ಕೊಂಡು ಹೋಗಿ ಪುಕ್ಕಟ್ಟುವಾಗಿ ತೋರಿಸಿ ಆಪರೇಷನ್ ಮಾಡಿಸಿ ಮತ್ತೆ ನಿಮ್ಮೂರಿಗೆ ತಂದು ಬಿಡೋದು, ಇದನ್ನು ಯಾವ ಮಾಡುವುದಿಲ್ಲ. ನಿರಾಣಿ ಅಂತ ಮನುಷ್ಯ ಎಲ್ಲಿ ಸಿಗುವುದಿಲ್ಲ. ಮೊನ್ನೆ ಇದ್ರು ಒಂದು ಲಗ್ನ ಮಾಡಿದರು, ಲಗ್ನದಾಗ ಕೋಟಿ ಗಂಟೆ ಜನಕ್ಕೆ ಅನ್ನ ಹಾಕಿದ್ರು, ಒಂದಲ್ಲ ಕೋಟಿ ಗಂಟೆ. ಅದನ್ನು ನೋಡಿದ್ರೆ ದಿಕ್ಕ ತಪ್ಪಬೇಕು. ಅಷ್ಟೇ ಅಲ್ಲ, ಈಗೆಲ್ಲ ಇದು ಒಂದೇ ಊರಲ್ಲ, ಎಲ್ಲ ಊರಲ್ಲಿ ಕಣ್ಣಿನ ಆಪರೇಷನ್ ಇದ್ದು ಅವರು ಒಂದು ಇಟ್ಕೊಂಡಾರ. ವಯಸ್ಸಾದವರಿಗೆ ಬಡವರು ಇರ್ತಾರೆ, ರೊಕ್ಕ ಇರುವುದಿಲ್ಲ ತೋರಿಸ್ಕೊಳ್ಳೋಕ್ಕೆ. ಅದಕ್ಕೆ ಅವ್ರನ್ನ ತೋರಿಸ್ಕೊಂಡು ನಾವು ಒಂದು ಅವ್ರಿಗೆ ಏನು ಉಪಕಾರ ಮಾಡಬೇಕಪ್ಪ ಅಂದರೆ ಅವರು ಚುನಾವಣೆ ಒಳಗೆ ನಿಲ್ಲಿಸಿ ಆರಿಸಿ ತರುವುದು ನಿಮ್ಮ ಕರ್ತವ್ಯ. ಇಂತಹ ನಾಯಕರು ಖಂಡಿತವಾಗಿಯೂ ನಮ್ಮ ನಾಡಿಗೆ ಬೇಕೇ ಬೇಕು. ಅಂತಹ ನಾಯಕರನ್ನು ಆಯ್ಕೆ ಮಾಡುವ ಹೊಣೆ ಇವತ್ತು ನಮ್ಮ ಮೇಲಿದೆ. ಬನ್ನಿ, ನಾವು ನೀವೆಲ್ಲರೂ ಸೇರಿ ಬಿಜೆಪಿಯನ್ನು ಗಟ್ಟಿಗೊಳಿಸೋಣ. ನಮ್ಮ ಮುರುಗೇಶ್ ನಿರಾಣಿಯವರನ್ನ ಆರಿಸಿ ತರೋಣ. ಅಪ್ಪ ರುದ್ರಪ್ಪ ಹಡದವ್ವ ಸುಸಲವ್ವ ಮುರುಗೇಶ ಜಗ ಮೆಚ್ಚಿದ ಮಗನೋ, ಹಳ್ಳಿಯ ಈ ಹುಡುಗ ದಿಲ್ಯಾಗ ಬೆಳೆದ ನಾಡಿನ ಸಿರಿಯಾದನು. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಕರ್ನಾಟಕ ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ವಿಶಾಲವಿದ ಭೂಮಿ ಇದೆ, ದಟ್ಟವಾದ ಅರಣ್ಯ ಪ್ರದೇಶ ಇದೆ, ಇಲ್ಲಿ ಸಿಗೋಷ್ಟು ಖನಿಜ ಸಂಪದ ಬೇರೆ ಎಲ್ಲೂ ಸಿಗೋದಿಲ್ಲ. ಇದು ಚಿನ್ನದ ನಾಡು, ಗಂಧದ ನಾಡು, ರೇಷ್ಮೆ. ಅಲ್ಲಿ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ, ಇಲ್ಲಿ ಬಿಜೆಪಿಯ ಸರ್ಕಾರ. ನನ್ನ ಮೊದಲನೇ ಆದ್ಯತೆ ಈ ರಾಜ್ಯದ ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಡುವಂತಹದ್ದು.